ಬಸವನ ಭಾಗ್ಯವಾಡಿ ತಾಲೂಕಿನ ಹುಣಸಾಳ್ ಪಿಬಿ ಗ್ರಾಮ ಪಂಚಾಯಿತಿಯಲ್ಲಿನ 15ನೇ ಹಣಕಾಸಿನ ಅವ್ಯವಹಾರವನ್ನು ತನಿಖೆ ಮಾಡುವ ಕುರಿತು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಅಪ್ಪು ನಾಯಕ್ ಪತ್ರಿಕಾ ಗೋಷ್ಠಿಯಲ್ಲಿ ಮಾತನಾಡಿದರು. ಬಸವನ ಭಾಗ್ಯವಾಡಿ ತಾಲೂಕಿನ ಹುಣಸಾಳ್ ಪಿಬಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತು ಅಧ್ಯಕ್ಷರು ಸುಮಾರು 6 ತಿಂಗಳ ಒಳಗೆ 8 ಲಕ್ಷ ರೂಪಾಯಿ ದಾಖಲಿಲ್ಲದೆ ಬಿಲ್ಲನ್ನು ತೆಗೆದುಕೊಂಡಿದ್ದಾರೆ ಎಂದು ಅಪ್ಪು ನಾಯಕ್ ಆಕ್ರೋಶ ವ್ಯಕ್ತಪಡಿಸಿದರು. ಸುಮಾರು 2 ವರ್ಷಗಳ ಒಳಗೆ 40 50 ಲಕ್ಷ ರೂಪಾಯಿ ಅಧ್ಯಕ್ಷರು ಮತ್ತು ಪಿಡಿಒಗಳು ಬೋಗಸ್ ಬಿಲ್ ಎತ್ತಿದ್ದಾರೆ ಎಂದರು. ಗ್ರಾಮಗಳಲ್ಲಿ ಹಲವಾರು ಸಮಸ್ಯೆಗಳಿದ್ದು ಬೀದಿ ದೀಪವಾಗಲಿ ಕುಡಿಯುವ ನೀರಾಗಲಿ ಯಾವುದೇ ಕೆಲಸ ಮಾಡದೆ ತಮ್ಮ ಮನಸ್ಸಿಗೆ ಬಂದಂತೆ ಬಿಲ್ಲನ್ನು ತೆಗೆದುಕೊಂಡಿದ್ದಾರೆ. ಮೀಟಿಂಗ್ಗಳಲ್ಲಿ ಉಪಾಧ್ಯಕ್ಷರು ಕೇಳಿದ್ದಕ್ಕೆ ಉಡಾಪೆ ಉತ್ತರಗಳನ್ನು ಕೊಡುತ್ತಿದ್ದು ಇಲ್ಲಿಯವರೆಗೆ ಯಾವುದೇ ಮಾಹಿತಿ ಕೊಡದೆ ಸತಾಯಿಸುತ್ತಿದ್ದಾರೆಂದು ಆರೋಪಿಸಿದ್ದಾರೆ. ಇದರ ಬಗ್ಗೆ ಸೂಕ್ತ ತನಿಖೆ ಆಗಬೇಕೆಂದು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ವಿಜಯಪುರ ಇವರಿಗೆ 14/11/2022 ರಂದು ತಿಳಿಸಿದರು. ಇಲ್ಲಿಯವರೆಗೆ ಯಾವುದೇ ತನಿಖೆಯಾಗಿಲ್ಲ, ತಾಲೂಕು ಪಂಚಾಯತಿ ಅಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಂಡಿಲ್ಲ ಎಂದರು. ಬರುವ 2-3 ದಿನಗಳಲ್ಲಿ ಮೇಲಾಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಂಡು ತನಿಖೆ ಮಾಡಿ ನ್ಯಾಯ ಕೊಡಿಸಬೇಕು, ಇಲ್ಲದಿದ್ದರೆ ಗ್ರಾಮ ಪಂಚಾಯಿತಿ ಬೀಗ ಹಾಕಿ ಪ್ರತಿಭಟನೆ ಮಾಡುತ್ತೇವೆ ಎಂದು ಅಪ್ಪು ನಾಯಕ್ ಹೇಳಿದರು. ನಾನೇ ಬಿಲ್ ಮಾಡಿದ್ರು ಎಲ್ಲಾ ಒತ್ತಾಯ ಮಾಡಕ್ ಬರ್ತಾರ ಪಂಚಾಯತಿ ಒಳಗೆ. ನಾನ್ ಬಿಲ್ ಮಾಡ್ಬೇಕು ಹ್ಯಾಂಗ್ ಮಾಡ್ಬೇಕು ಅಂತ ಕೇಳಿದ್ರು. ನೋಡ್ಬ ತಡಿ ಮೀಟಿಂಗ್ ಒಳಗೆ ಇಡು, ಮೀಟಿಂಗ್ ಒಳಗೆ ಇಟ್ಟು ತೆಗೆದ್ ನಾನು ಹೇಳಿದ್ದೀನಿ ಅವ್ರಿ. ಅದು ಉತ್ತರ ಅವ್ರು ಕೊಡ್ಬೇಕು, ನೀವಲ್ಲ ಕುಡಿಯೋ ಕೊಡ್ಬೇಕು. ಇಲ್ಲಿ ಯಾರು ಅಧ್ಯಕ್ಷ ಅಂತೂ ಬರುದೇ ಇಲ್ಲ. ಎಲ್ಲ ಅಧ್ಯಕ್ಷರು ಬದಲಾಯ್ ಮುಂದೆ ಏನ್ ಮಾಡ್ಬೇಕಂತೀರಿ? ಮುಂದೆ ಎಲ್ಲ ನಾವು ಇದು ತಗೊಂಡು ಲೋಕಾಯುಕ್ತ ಕೊಡ್ತೀವಿ. ಸೋಮವಾರ ದಿವಸ ಬಿಜಾಪುರ ಪ್ರೆಸ್ ಮೀಟ್ ಮಾಡ್ತೀವಿ. ಬಿಜಾಪುರ ಮಾಡಿ ಈಗ ಬಂದು ನಿಮ್ಮ ಇಲ್ಲಾದ್ರೆ ಮುಂದೆ ಏನ್ ಮಾಡ್ರು? ತನಿಖೆ ಮಾಡ್ಲಿಲ್ಲ ಅಂದ್ರೆ ಸ್ಟ್ರೈಕ್ ಕೊಡ್ತೀರಾ? ಏನ್ ಮಾಡ್ತೀರಿ? ವಿಡಿಯೋ ರೆಕಾರ್ಡಿಂಗ್ ಸಿಗಂತ ಕೊಡ್ತೀವಿ. ಫೋಟೋ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ಮಲ್ಲಣ್ಣ, ಕೊಂಡಗೋಳಿ ದೇವರೆಡ್ಡಿ ಉಪಸ್ಥಿತರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.